ಊರ್ಮಿ ಶುರು ಮಾಡಿದ್ದು ಒಂದು 28 ವರ್ಷದ ಹಿಂದೆ. ಹೆಂಗಸರಿಗೆ, ಹೆಣ್ಮಕ್ಳಿಗೆ ಒಂದು ಉದ್ಯೋಗ ಹೇಳ್ಕೊಡೋಕ್ಕೆ ಮತ್ತು ಫೈನಾನ್ಷಿಯಲಿ ಅವರು ಇಂಡಿಪೆಂಡೆಂಟ್ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಶುರು ಮಾಡಿದ್ವಿ. ನಾವು ರೀಸೈಕಲ್ ಹ್ಯಾಂಡ್ಮೇಡ್ ಪೇಪರಲ್ಲಿ ಪ್ರಾಡಕ್ಟ್ಗಳು ಮಾಡ್ತೀವಿ. ಇಂಥ ಪೇಪರ್ ಯೂಸ್ ಮಾಡಿದರೆ ಏನಾಗುತ್ತೆ ಅಂದರೆ ಮರ ಕಟ್ ಮಾಡೋದು ಅವಾಯ್ಡ್ ಆಗುತ್ತೆ. ಬ್ಯಾಗ್ಗಳು ಮಾಡ್ತೀವಿ, ಫೋಟೋ ಫ್ರೇಮ್ಗಳು ಮಾಡ್ತೀವಿ, ಪೆನ್ ಸ್ಟ್ಯಾಂಡ್ ಮಾಡ್ತೀವಿ, ಬುಕ್ಸ್ಗಳು ಮಾಡ್ತೀವಿ. ನಾ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಪೇಪರ್ ಬ್ಯಾಗು, ತಾಂಬೂಲ ಬ್ಯಾಗು, ಫೋಟೋ ಫ್ರೇಮ್ಸ್, ಬಟ್ಟೆ ಕಟಿಂಗು ಎಲ್ಲ ಮಾಡ್ತೀವಿ. ಇದು ಇಂಡಿಯನ್ ಹ್ಯಾಂಡ್ಮೇಡ್ ಪೇಪರ್. ಇಂಡಿಯನ್ ಹ್ಯಾಂಡ್ಮೇಡ್ ಪೇಪರ್ ಅಂದರೆ ಏನು ಅಂದರೆ 100% ರೀಸೈಕಲ್ಡ್ ಪೇಪರ್, ಕಾಟನ್ ವೇಸ್ಟ್ ಇಂದ ಮಾಡಿರೋ ಪೇಪರ್. ಇದು ಕಾಟನ್ ವೇಸ್ಟ್ ಯಾವುದು, ಹೋಸಿಯರಿ ಫ್ಯಾಕ್ಟ್ರೀಸ್ ಇರುತ್ತಲ್ಲ ಅದರಲ್ಲಿ ಟ್ರಿಮ್ಮಿಂಗ್ಸ್ ಸಿಕ್ಕುತ್ತೆ, ಕಾಟನ್ ಟ್ರಿಮ್ಮಿಂಗ್ಸ್. ಬನಿಯನು ಮತ್ತು ಟೀ ಶರ್ಟ್ಸು ಮಾಡೋ ಫ್ಯಾಕ್ಟ್ರಿನಲ್ಲಿ ಸೈಡ್ ಟ್ರಿಮ್ಮಿಂಗ್ಸ್ ಏನು ಮಾಡೋಕ್ಕಾಗಲ್ಲ, ಅದನ್ನು ಬಿಸಾಕಕ್ಕೆ ಬದಲು ಅದನ್ನ ಟ್ರಿಮ್ಮಿಂಗ್ಸ್ ಎಲ್ಲ ತೊಗೊಂಡು ಹೋಗಿ ಪಲ್ಪ್ ಥರ ಮಾಡಿ ಗ್ರೈಂಡ್ ಮಾಡಿ ಪೇಪರ್ ಮಾಡ್ತೀವಿ. ಈ ಥರ ಪೇಪರ್, ಈ ಪೇಪರಲ್ಲಿ ಈ ಥರ ಬ್ಯಾಗ್ಸ್ ಎಲ್ಲ ತುಂಬ ಬಾಳ್ಕೆನು ಬರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ಮಾಡೋಕ್ಕೆ. ನಮ್ಮ ಊರಿನಲ್ಲಿ ಈ ಬ್ಯಾಗ್ಸ್ ಹೆಂಗೆ ಮಾಡೋದು ಅಂತ ಟ್ರೈನಿಂಗ್ ಕೊಡ್ತೀವಿ, ಫ್ರೀ ಟ್ರೈನಿಂಗ್ ಕೊಡ್ತೀವಿ. ಮತ್ತು ಹೆಂಗಸರು ತುಂಬ ಜನ ಇಲ್ಲಿ ಬಂದು ಇದನ್ನು ಪೇಸ್ಟಪ್ ಮಾಡಿ ಇದಕ್ಕೆಲ್ಲ ಡೈ ಪಂಚ್ ಮಾಡಿದ್ವಿ. ಸೊ ತುಂಬ ಈಸಿಯಾಗಿ ಫೋಲ್ಡ್ ಆಗುತ್ತೆ ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿ ಇರುತ್ತೆ ನೋಡೋಕ್ಕೆ. ತಾಂಬೂಲ ಬ್ಯಾಗ್ ಅಂತ ಇದ್ರ ಹೆಸರು. ತಾಂಬೂಲ ಅಂದರೆ ಇವಾಗ ವೆಡ್ಡಿಂಗ್ಸ್ಗೆ ಯಾವುದಾದ್ರೂ ಫಂಕ್ಷನ್ಗೆ ಇದರಲ್ಲಿ ತೆಂಗಿನಕಾಯಿ ಮತ್ತು ಏನಾದರೂ ಹಾಕಿ ಕೊಡ್ಬೋದು. ಈಗ ಬಟ್ಟೆ ಬ್ಯಾಗ್ಗಳು ಮಾಡ್ತಾ ಇದ್ದೀವಿ. ಬಟ್ಟೆ ಬ್ಯಾಗ್ ಅಂದರೆ ತುಂಬ ವೆರೈಟೀಸ್ ಇದೆ ಇದರಲ್ಲಿ. ಇದರಲ್ಲಿ ದಪ್ಪ ಬಟ್ಟೆ ಇರುತ್ತೆ, ಇದಕ್ಕೆ ಪ್ರಿಂಟಿಂಗ್ ಸಹ ಮಾಡ್ತೀವಿ, ವೆರೈಟೀಸ್ ಆಫ್ ಪ್ರಿಂಟಿಂಗ್ ಸಹ ಮಾಡ್ತೀವಿ. ನೀವು ಯಾವುದೇ ಲೋಗೋ ಬೇಕಾದರೂ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಲೋಗೋಗಳನ್ನು. ನನ್ನ ಹೆಸರು ಲತಾ ಅಂತ, ನಾನು ಇಲ್ಲಿ 4.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ತಾಂಬೂಲ ಬ್ಯಾಗು, ಆಮೇಲೆ ಪೇಪರ್ ಪ್ರಾಡಕ್ಟು, ಫೋಟೋ ಫ್ರೇಮು, ಜ್ಯುವೆಲ್ರಿ ಬಾಕ್ಸು ಇಷ್ಟು ಮಾಡ್ತೀನಿ. ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿರೋ ಕಲರ್ಸ್ ಸಿಕ್ಕುತ್ತೆ ಇದರಲ್ಲಿ, ಗ್ರೀನ್, ರೆಡ್, ಪಿಂಕು, ಬ್ರೌನ್, ಬ್ಲೂ ಅಂತ. ಅದೇ ಥರ ಪೇಪರಲ್ಲಿ, ಅದೇ ಇಂಡಿಯನ್ ಹ್ಯಾಂಡ್ಮೇಡ್ ಪೇಪರಲ್ಲಿ ನಾವು ಈ ಥರ ಡೈರೀಸ್ ಮಾಡ್ತೀವಿ. ಇದು ಕಮ್ಮಿ ಜಿ ಎಸ್ ಎಮ್ದು. ಇವಾಗ ಬ್ಯಾಗ್ಸ್ ಮಾಡೋಕ್ಕೆ 300 GSM ಯೂಸ್ ಮಾಡ್ತೀವಿ, ಗಟ್ಟಿ ಇರಬೇಕು ಅಂತ. ಡೈರೀಸ್ ಎಲ್ಲ ಮಾಡೋಕ್ಕೆ ಇಲ್ಲ ಬರೆಯೋಕ್ಕೆ ಸ್ಕೆಚ್ ಬುಕ್ ಥರ ಮಾಡೋಕ್ಕೆ ನಾವು 100 GSM ಇಲ್ಲ 90 GSM ಪೇಪರ್ ಯೂಸ್ ಮಾಡ್ತೀವಿ. ಇದು ಬಂದು ಫೋಟೋ ಫ್ರೇಮ್ಗಳು, ನೀವು ಹೀಗೆ ಬೇಕಾದ್ರೆ ಹಾಕ್ಬೋದು ಇಲ್ಲ ಹೀಗೆ ಬೇಕಾದ್ರೆ ಹಾಕ್ಬೋದು. ಫೋಟೋ ಫುಲ್ ಹ್ಯಾಂಡ್ಮೇಡ್, ಹ್ಯಾಂಡ್ಮೇಡ್ ರೀಸೈಕಲ್ ಪೇಪರಲ್ಲೇ ನಾವು ಮಾಡೋದು. ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಎಲ್ಲ ಬೇರೆ ಬೇರೆ ಡಿಸೈನ್ಗಳಿದೆ. ಹೌದು, ಇದರಲ್ಲಿ ಬೇರೆ ಬೇರೆ ಡಿಸೈನ್ಗಳಿದೆ. ಗಿಫ್ಟ್ ಬಾಕ್ಸ್ ಇದರಲ್ಲಿ ನಿಮಗೆ 3 ಸೆಟ್ ಒಂದರಲ್ಲೇ ಸಿಗುತ್ತೆ. ಏನೇನಿರುತ್ತೆ ಇದರಲ್ಲಿ? ಒಂದು ಫೋಟೋ ಫ್ರೇಮ್ ಸಿಗುತ್ತೆ ಈ ಥರ, ಇದರಲ್ಲಿ ಮೆಮೋ ಬಾಕ್ಸ್ ಈ ಥರ ಸಿಗುತ್ತೆ, ಹಾಗೂ ಪೆನ್ ಸ್ಟ್ಯಾಂಡ್. ಇದು 3 ಒಂದರಲ್ಲಿ ನಿಮ್ಗೆ ಸಿಗುತ್ತೆ. ಏನು ಪ್ರೈಸ್ ಇರುತ್ತೆ ಇದು? ಇದು 250 ಸರ್. ಒಂದು ಇದು ಒಂದು ಗಿಫ್ಟ್ ಸೆಟ್ಟು. ಆಮೇಲೆ ಇದು ನಮಗೆ ಜ್ಯುವೆಲ್ರಿ ಬಾಕ್ಸಸ್ ಅಂತ, ಲೇಡೀಸ್ಗೆಲ್ಲ ಚೆನ್ನಾಗಿರುತ್ತೆ ಇಯರಿಂಗ್ಸ್ ಹಾಕೋಕ್ಕೆ, ಸ್ಟಿಕ್ಕರ್ಸ್ ಹಾಕೋಕ್ಕೆ ಈ ಥರದ್ದು ಗಿಫ್ಟ್ ಮಾಡ್ಬೋದು. ಗಿಫ್ಟ್ ಬಾಕ್ಸ್ ಥರ ಇದನ್ನು ಗಿಫ್ಟ್ ಮಾಡ್ಬೋದು, ಆ ಥರ ಇದೆ. ಆಮೇಲೆ ಡೈರೀಸಲ್ಲಿ ತುಂಬ ವೆರೈಟೀಸ್ ಇದೆ. ನನ್ನ ಹೆಸರು ದಿವ್ಯಾ ಅಂತ. ಇವಾಗ ಬಟ್ಟೆ ಬ್ಯಾಗ್ ಹೊಲಿತೀವಿ, ಬಟ್ಟೆ ಎಲ್ಲ ಕಟ್ ಮಾಡ್ತೀವಿ. ಪ್ರತಿಯೊಂದು ಎಲ್ಲ ರೇಖಾ ಮೇಡಮ್ಮು, ನಂದಿನಿ ಮೇಡಮ್ಮು ಎಲ್ಲ ಹೇಳ್ಕೊಡ್ತಾರೆ. ಇಬ್ಬರು ಮೇಡಮ್ಮು ಹಿಂಗೆ ಇದೇನಾದ್ರು ತಪ್ಪಿತ್ತು ಅಂದರೆ ಈ ಥರ ಹಿಂಗೆ ಮಾಡಿ, ಈ ಥರ ಹಿಂಗೆ ಮಾಡಿ ಅಂತ ಹೇಳ್ಕೊಡ್ತಾರೆ. ಈ ಪೇಪರ್ ಎಲ್ಲಿ ಮಾಡ್ತಾರೆ ಅಂದರೆ, ಸಾಂಗನೇರ್ ಅಂತ ಒಂದು ಚಿಕ್ಕ ವಿಲೇಜ್ ಇದೆ ಔಟ್ಸ್ಕರ್ಟ್ಸ್ ಆಫ್ ಜೈಪುರಲ್ಲಿ, ರಾಜಸ್ಥಾನ್ ಸ್ಟೇಟಲ್ಲಿ. ಅಲ್ಲಿ ಈ ಟ್ರಿಮ್ಮಿಂಗ್ಸ್ ಎಲ್ಲ ತಿರುಪೂರು ಮತ್ತು ಹೊಸೂರು ಸೌತ್ ಇಂಡಿಯಾದಿಂದ ಹೋಸಿಯರಿ ಟ್ರಿಮ್ಮಿಂಗ್ಸ್ ಎಲ್ಲ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಅವರು ಈ ಪೇಪರು ತುಂಬಾ ವರ್ಷ, ಆಲ್ಮೋಸ್ಟ್ 400 BCಯಿಂದ ಈ ಥರ ಪೇಪರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ನಾವು ಈ ಪೇಪರ್ ತರಿಸಿ ಇಲ್ಲಿ ಅದರಲ್ಲಿ ಪ್ರಾಡಕ್ಟ್ಸ್ ಮಾಡ್ತೀವಿ. ಸೊ ನಮ್ಮದ್ರಲ್ಲಿ ಈ ಬುಕ್ ಬೈಂಡಿಂಗು ಮತ್ತು ಬುಕ್ಕು ಡೈರೀಸ್ ಹೆಂಗೆ ಮಾಡೋದು ಅಂತ ಅದನ್ನು ಫ್ರೀ ಟ್ರೈನಿಂಗ್ ಕೊಡ್ತೀವಿ, ಬೈಂಡಿಂಗ್ ಹೆಂಗೆ ಮಾಡೋದು ಅಂತ. ಆಮೇಲೆ ಡೆಕೊರೇಟಿವ್ ಐಟಮ್ಸ್ ಈ ಥರ ಫೋಟೋ ಫ್ರೇಮು, ಮೆಮೋ ಹೋಲ್ಡರ್ಸು, ಪೆನ್ ಸ್ಟ್ಯಾಂಡು, ಇದೆಲ್ಲ ಹ್ಯಾಂಡ್ಮೇಡ್ ಪೇಪರಲ್ಲಿ ನಾವು ಇಲ್ಲಿ ಹೇಳ್ಕೊಡ್ತೀವಿ ಮತ್ತು ಮಾಡ್ತೀವಿ ಊರ್ವಿನ. ಇಂಥ ಪೇಪರ್ ಯೂಸ್ ಮಾಡಿದರೆ ಏನಾಗುತ್ತೆ ಅಂದರೆ ಮರ ಕಟ್ ಮಾಡೋದು ಅವಾಯ್ಡ್ ಆಗುತ್ತೆ. ಬಾಕಿ ಎಲ್ಲ ಪೇಪರ್ ನಾವು ಯೂಸ್ ಮಾಡೋ ಪೇಪರ್, ನಮ್ಮ ಜೀವನದಲ್ಲಿ ಏನೇನು ಪೇಪರ್ ಯೂಸ್ ಮಾಡ್ತೀವೋ ಅದೆಲ್ಲ ವುಡ್ ಪಲ್ಪ್ ಪೇಪರ್. ವುಡ್ ಪಲ್ಪ್ ಅಂದರೆ ಏನು, ಕಟ್ಟಿಂಗ್ ಆಫ್ ಟ್ರೀಸ್, ಟ್ರೀಸಿಂದ ಮಾಡೋದು ಪೇಪರು, ಅದನ್ನು ವುಡ್ ಪಲ್ಪ್ ಪೇಪರ್ ಅಂತ ಹೇಳ್ತೀವಿ. ಇಂಡಿಯನ್ ಹ್ಯಾಂಡ್ಮೇಡ್ ಪೇಪರಲ್ಲಿ ಟ್ರೀಸ್ ಯಾವ ಟ್ರೀನು ಕಟ್ ಮಾಡಲ್ಲ, ಇನ್ಫ್ಯಾಕ್ಟ್ ರೀಸೈಕಲ್ ಮಾಡಿ ಕ್ಲಾತ್, ಕಾಟನ್ 100% ಬಯೋಡಿಗ್ರೇಡಬಲ್,
ಲಿನನ್ನು ಕಾಟನ್ನು ಅಂಥದ್ದು ನ್ಯಾಚುರಲ್ ಫೈಬರ್ಸ್ನ ಮತ್ತೆ ಸೆಲ್ಯುಲೋಸ್ ಮಾಡಿ ಅದನ್ನು ಪೇಪರ್ ಮಾಡ್ತಾರೆ. ಇದು ಹ್ಯಾಂಡ್ಮೇಡ್ ಪೇಪರಲ್ಲೂ ಮಾಡಿರೋದು ಡೈರೀಸು, ಮೇಲೆ ಬಟ್ಟೆ ಕವರಿಂಗ್ ಮಾಡಿ ನಾವು ಡೈರಿ ಮಾಡಿದ್ದೀವಿ. ಇದು ಇದು ಒಳಗಡೆ ಪೇಪರ್ಸ್ ಈ ಥರ ಬರುತ್ತೆ, ವೈಟ್ ಪೇಪರ್ಸಲ್ಲಿ ಇರುತ್ತೆ. ಹಾಗೂ ಇನ್ನೊಂದು ಈ ಬುಕ್ ಬಂದು 4-in-1, ಇದು ನಾಲ್ಕು ಭಾಗ ಒಂದೇ ಇರುತ್ತೆ ಬುಕ್, ಕಲರ್ ಕಲರ್ ಇರುತ್ತೆ, ಮಕ್ಕಳು ಮಾಡ್ಬೋದು ಇಲ್ಲ ನಾವೇ ಸ್ಕೆಚ್ಚು ಪೇಂಟಿಂಗ್ ಏನು ಬೇಕಾದ್ರೂ ಮಾಡ್ಬೋದು. ಹಾಗೂ ಇದು ಎಂಬ್ರಾಯ್ಡ್ರಿ ನಾವೇ ಮಾಡೋದು, ಎಂಬ್ರಾಯ್ಡ್ರಿ ಹೌದು, ಬಟ್ಟೆ ಮೇಲೆ ಎಂಬ್ರಾಯ್ಡ್ರಿ ನಾವೇ ಮಾಡಿ ಮಾಡ್ತೀವಿ. ಇದು ಬುಕ್, ಅದು ಇದೊಂದು ಬುಕ್, ಇದು ಒಂಥರ ಬುಕ್. ಪೇಪರ್ ಎಲ್ಲ ಕ್ವಾಲಿಟಿ ಹೇಗಿದೆ, ಥಿಕ್ನೆಸ್? ಅದು ಥಿಕ್ನೆಸ್ 100 GSM ಬರುತ್ತೆ ನಿಮಗೆ. ಅಂದರೆ ನಾವು ಏನಂದರೆ ರೀಸೈಕಲ್ ಆಗಿದ್ದರಿಂದ ಸ್ಕೆಚ್ ಮಾಡಿದರೆ ಪೇಂಟ್ ಮಾಡಿದರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಗೊತ್ತಾಗಲ್ಲ ನಮಗೆ. ಚೆನ್ನಾಗಿರುತ್ತೆ ಪೇಪರ್ ಸ್ವಲ್ಪ ಥಿಕ್ನೆಸ್ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗೂ ಇದು ಬ್ಯಾಂಬೂ ಡೈರಿ, ಇದು ನೀವು ಬೇಕಾದ್ರೆ ಗಿಫ್ಟಿಂಗ್ ತುಂಬ ಚೆನ್ನಾಗಿರುತ್ತೆ. ಈ ಪೇಪರ್ ಈ ಡೈರೀಸ್ ತುಂಬ ಚೆನ್ನಾಗಿರುತ್ತೆ, ಈ ಥರ ಬರುತ್ತೆ. ಎಷ್ಟಿದೆ ಎಲ್ಲ ರೇಟ್ ಇದು? ಇದೆಲ್ಲ ಕಮ್ಮಿ ಸರ್, 250-200 ಅಷ್ಟೆಲ್ಲ ಡೈರೀಸ್ ಸಿಗುತ್ತೆ. 150 ಸ್ಟಾರ್ಟ್ ಆಗುತ್ತೆ ಡೈರೀಸ್. ಬ್ಯಾಗ್ ಸಹ ಮಾಡ್ತೀವಿ, ಬ್ಯಾಗ್ಸಲ್ಲಿ ಇದು ಸಹ ಒಂದು ಮೊಬೈಲ್ ಪೌಚಸ್. ವಾಕಿಂಗ್ ಹೋಗ್ಬೇಕಾದ್ರೆ ಲೇಡೀಸ್ ಹೋಗ್ಬೇಕು ಅಂದರೆ ಒಂದು ಕೀ ಚೈನ್ ಒಂದು ಮೊಬೈಲ್ ಹಾಕ್ಕೊಂಡ್ರೆ ಹೋಗ್ಬೋದು, ಈ ಥರ ಹಾಕ್ಕೊಂಡು ಹೋಗ್ಬೋದು. ಈ ಇದು ಏನು ರೇಟ್ ಇದೆ? ಇದೆಲ್ಲ ಇದು 150. 150 ಇದು ಚೆನ್ನಾಗಿರುತ್ತೆ. ಹಾಗೂ ಸ್ಲಿಂಗ್ ಬ್ಯಾಗ್ಸ್ ಅಂತ ಇದು ಇದೆ, ಕೆಲವು ಕಲರ್ಸ್. ಇದು ಶಾಪಿಂಗ್ ಬ್ಯಾಗ್ಸ್ ಥರ ಹೋಗ್ಬೋದು ಇಲ್ಲ ಸ್ಲಿಂಗ್ ಬ್ಯಾಗ್ಸ್ ಲೇಡೀಸ್ ತೊಗೊಂಡು ಹೋಗ್ಬೋದು ಈ ಥರ. ಇದು 250 ರೇಟು, ಅಷ್ಟೊಂದು ಜಾಸ್ತಿ ಏನಿಲ್ಲ. ಬೇರೆ ಬೇರೆ ಕಲರ್ಗಳು, ಬೇರೆ ಬೇರೆ ಕಲರ್ಗಳಿದೆ. ಓಕೆ, ಮತ್ತೆ ಇನ್ನೇನಿದೆ ಬೇರೆ? ಇದು ಬಂದು ಬುಕ್ ಮಾರ್ಕ್ಸ್ ಅಂತ. ಇದು ನಮ್ಮ ಮೇಡಮ್ ಒಬ್ಬರು ರೇಖಾ ಅಂತ ಹೇಳಿದ್ಲ, ಅವ್ರು ತುಂಬ ಕ್ರಿಯೇಟಿವ್, ಪೇಂಟಿಂಗ್ ಎಲ್ಲ ಮಾಡ್ತಾರೆ. ಇದೆಲ್ಲ ಪೇಂಟಿಂಗ್ ಪ್ರಿಂಟೆಡ್ ಅಲ್ಲ, ಹ್ಯಾಂಡ್ಮೇಡ್ ಪೇಂಟ್ ಮಾಡಿ ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ. ಫೋಟೋ ಫ್ರೇಮ್ಸಲ್ಲಿ ತುಂಬ ಕಲರ್ಸ್ ಇದೆ. ಸೊ ಇದು ಸ್ಟೂಡೆಂಟ್ಸ್ಗೆ ಇಲ್ಲ ಈ ಥರ ಪೊಲ್ಯೂಟ್ ಮಾಡಬಾರ್ದು, ನಮ್ಮ ರಿಸೋರ್ಸಸ್ ಟ್ರೀಸ್ ತುಂಬ ಒಳ್ಳೆ ರಿಸೋರ್ಸ್, ಅದು ಆ ರಿಸೋರ್ಸಸ್ನ ವೇಸ್ಟ್ ಮಾಡಬಾರ್ದು, ಪೇಪರ್ನ ವೇಸ್ಟ್ ಮಾಡಬಾರ್ದು ಅಂತ ನಾವು ಹೋಗಿ ತುಂಬ ಸ್ಕೂಲ್ಸಲ್ಲಿ ನಾವು ಈ ಥರ ಹೇಳ್ಕೊಟ್ಟಿದ್ವಿ ಅವ್ರಿಗೆ, ಹೆಂಗೆ ನ್ಯೂಸ್ ಪೇಪರ್ ಬ್ಯಾಗು ಮತ್ತು ಹ್ಯಾಂಡ್ಮೇಡ್ ಪೇಪರ್ ಬ್ಯಾಗ್ಸು ಕವರ್ಸು ಬೇರೆ ಪ್ರಾಡಕ್ಟ್ಸು ಫೈಲ್ಸು ಎಷ್ಟೋ ಸ್ಟೇಷ್ನರಿ ಪ್ರಾಡಕ್ಟ್ಸ್ ಮಾಡ್ಬೋದು. ನಾವು ಫಸ್ಟು 2003-04 ಇಲ್ಲಿ ಕೇಂದ್ರೀಯ ವಿದ್ಯಾಲಯ ಮಲ್ಲೇಶ್ವರಂನಲ್ಲಿ ಒಂದು ಅರ್ತ್ ಡೇಗೆ ಒಂದು ದೊಡ್ಡ ಒಂಥರ ಫಂಕ್ಷನ್ ಥರ ಇಟ್ಟು ಅಲ್ಲಿ ಸ್ಟೂಡೆಂಟ್ಸ್ಗೆ ಇದೆಲ್ಲ ಟ್ರೈನ್ ಮಾಡಿದ್ವಿ. ಆಮೇಲೆ ನಾರ್ತ್ ಕೆನರಾನಲ್ಲಿ ಉಡುಪಿಯಿಂದ ತಗೊಂಡು ಕುಂದಾಪುರ ತನಕ ಅಲ್ಲಿರೋ ಗೌರ್ಮೆಂಟ್ ಸ್ಕೂಲ್ಸು ಮತ್ತು ಈ ಹ್ಯಾಂಡಿಕ್ಯಾಪ್ಡ್ ಸ್ಕೂಲ್ ಒಂದಿದೆ ಹ್ಯಾಂಡಿಕ್ಯಾಪ್ಡ್ ಚಿಲ್ಡ್ರನ್ಗೆ, ಅದ್ರ ಹೆಸರು ಆಸರೆ ಅಂತ, ಅಲ್ಲಿ ನಮಗೆ ಕರೆದಿದ್ರು. ಅಲ್ಲಿ ಹೋಗಿನ್ನೂ ಫ್ರೀ ಟ್ರೈನಿಂಗ್ ಕೊಟ್ಟಿದ್ವಿ. 365 ನಮ್ಮ ಊರ್ವಿನಲ್ಲಿ ಫ್ರೀ ಟ್ರೈನಿಂಗ್ ಇದೆ. ಅಂದರೆ ಇಲ್ಲಿ ನಾವು ಅರ್ಬನ್ ಸಿಚುವೇಶನ್ ಅಲ್ವಾ ಇಲ್ಲಿ, ಅದಕ್ಕೆ ನಾವು ಇಲ್ಲಿ ಡೊಮೆಸ್ಟಿಕ್ ಹೆಲ್ಪರ್ಸ್ಗೆ ನಾವು ಫ್ರೀ ಟ್ರೈನಿಂಗ್ ಕೊಡ್ತೀವಿ. ಡೊಮೆಸ್ಟಿಕ್ ಹೆಲ್ಪರ್ಸ್ ಅಂದರೆ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಫ್ರೀ ಟೈಮ್ ಇರುವಾಗ ಇಲ್ಲಿ ಬಂದು ಯಾವ ದಿನ ಆದರೂ ಬಂದು ಇಲ್ಲಿ ಕಲ್ತ್ಕೋಬೋದು. ಮತ್ತು ನಾವು ಡೈ ಪಂಚ್ ಮಾಡಿರೋದು ಮನೆಗೆ ತೊಗೊಂಡು ಹೋಗಿ ಫಿನಿಷ್ ಮಾಡಿ ತೊಗೊಂಡು ಬಂದು ಕೊಟ್ಟರೆ ನಾವು ಅದಕ್ಕೆ ಒಂದು ಪ್ರೈಸ್ ಇಟ್ಟಿದ್ವಿ, ಚಿಕ್ಕ ಬ್ಯಾಗ್ಗೆ ಇಷ್ಟು, ದೊಡ್ಡ ಬ್ಯಾಗ್ಗೆ ಇಷ್ಟು. ಇದೇ ಥರ ಕೋರಾ ಬ್ಯಾಗ್ಸೂ ನಾವು ಇಲ್ಲಿ ಹೇಳ್ಕೊಡ್ತೀವಿ, ಅದನ್ನು ಮನೆಯಲ್ಲಿ ಹೋಗಿ ಸ್ಟಿಚ್ ಮಾಡಿ ತೊಗೊಂಡು ಬಂದು ಕೊಡ್ಬೋದು. ನಮ್ಮ ವೆಬ್ಸೈಟು www.urviproducts.com ನಮ್ಮ ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಅಲ್ಲಿ ಸಿಕ್ಕುತ್ತೆ ನಿಮಗೆ.